ನಮಸ್ಕಾರ ನಾನು ಡಾಕ್ಟರ್ ಲಕ್ಷ್ಮೀಶ್ ಭಟ್ ಸ್ವಸ್ಥ ವೆಲ್ನೆಸ್ ಸೆಂಟರ್ ಧಾರೇಶ್ವರ ಕುಮಟ ಇವತ್ತು ನಾನು ನಿಮಗೆ ಅತಿ ಉಪಯೋಗ ಆಗುವಂತ ಎರಡು ಟಿಪ್ಸ್ ಅನ್ನು ಕೊಡ್ತೇನೆ ಅದು ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ಹಲ್ಲನ್ನು ಚಂದ ಕಾಣುವ ಹಾಗೆ ಮಾಡಬೇಕು ಪಳಪಳ ಹೊಳಿಬೇಕು ಹಲ್ಲು ಶುದ್ಧವಾಗಿ ಕಾಣಬೇಕು ಅಂದ್ರೆ ಒಳ್ಳೆ ಆರೋಗ್ಯವಂತ ಅಂತ ಹೇಳಿದ್ರೆ ಅವನು ಹಲ್ಲು ಸರಿ ಇದ್ರೆ ಮಾತ್ರ ನಮಗೆ ಅದು ಒಂದು ಖುಷಿ ಆಗ್ತದೆ ಅವನು ಮಾತಾಡುವಾಗಲಿ ಅವನು ನಗಾಡುವಾಗಲಿ ಸಮಾಧಾನ ಆಗಬೇಕು ಹಲ್ಲು ಗಲೀಜಿದೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ಇಷ್ಟಪಡಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮುಖದ ಸೌಂದರ್ಯಕ್ಕೆ ಕಣ್ಣು ಚರ್ಮ ಎಲ್ಲದೂ ಹೇಗೆ ಮುಖ್ಯನೋ ಹಾಗೆ ಹಲ್ಲು ಕೂಡ ಅದು ಅತಿ ಮುಖ್ಯವಾದದ್ದು ಅದನ್ನು ಹೇಗೆ ನಾವು ಇನ್ಸ್ಟೆಂಟ್ ಆಗಿ ನಮಗೆ ಹಲ್ಲು ಕಪ್ಪಾಗಿದೆ ಗಲೀಜು ಕಾಣ್ತಾ ಇದೆ ಎಲ್ಲ ಹೆಚ್ಚಿಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ನಾವು ಗುಟ್ಕ ಹಾಕ್ತೇವೆ ಕವಳ ತಿಂತೇವೆ ಬೇರೆ ಬೇರೆ ತಿಂತೇವೆ ಕಲರ್ ಇರುವಂಥ ತಿಂಡಿಗಳನ್ನು ತಿಂತೇವೆ ಅದೆಲ್ಲ ಅಂಟ್ಕೊಳ್ಳುತ್ತೆ ಅದು ಕ್ರಮೇಣ ಹುಡುಗರಲ್ಲಾಗಲಿ ದೊಡ್ಡವರಲ್ಲಿ ಸಮಸ್ಯೆ ಕೊಡುತ್ತೆ ಅದು ಕಾಯಿಲೆಗೆ ಕೂಡ ಕಾರಣ ಆಗುತ್ತೆ ಅದನ್ನು ಅವಾಯ್ಡ್ ಮಾಡ್ಬೋದು ಮತ್ತು ಚಂದ ಕಾಣಲಿಕ್ಕೂ ನಾವು ವೆರಿ ಇಂಪಾರ್ಟೆಂಟ್ ಆಗಿ ಚಂದ ಕಾಣಲಿಕ್ಕೂ ನಾವು ಅದನ್ನು ಪಡಿಸ್ಕೋಬೋದು ಎರಡೇ ಎರಡು ಟಿಪ್ ಕೊಡ್ತೇನೆ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಒಂದು ಉಮಿ ಉಮಿಯಿಂದ ಮಾಡುವಂಥದ್ದು ಉಮಿ ಅಂತ ಹೇಳಿದ್ರೆ ಭತ್ತವನ್ನು ನಾವು ಮಿಲ್ಲಿ ಕೊಡ್ತೇವೆ ಭತ್ತ ಮಿಲ್ಲಿ ಕೊಟ್ಟಾಗ ಅಕ್ಕಿ ಮತ್ತು ಆ ಅಕ್ಕಿಯ ಮೇಲ್ಗಡೆ ಇರುವಂಥ ಭತ್ತ ಹೊಟ್ಟು ಆ ಹೊಟ್ಟು ಸಪರೇಟ್ ಆಗ್ತದೆ ಸಪರೇಟ್ ಆಗಿ ಅಕ್ಕಿ ಬರ್ತದೆ ಸೊ ಇಲ್ಲಿ ಆ ಹೊಟ್ಟನ್ನು ನಾವು ತಗೊಳ್ತೇವೆ ಯಾವುದಕ್ಕೆ ಟ್ರೀಟ್ಮೆಂಟಿಗೆ ಅದು ಬೆಸ್ಟ್ ಇದು ಅದನ್ನು ನಾವು ಬೆಂಕಿ ಕೊಡಬೇಕು ಬೆಂಕಿ ಕೊಟ್ಟು ಅದನ್ನು ಮಸಿಯಾಗಿ ಕನ್ವರ್ಟ್ ಮಾಡಬೇಕು ಕಪ್ಪಾಗ್ತದೆ ಪೂರ್ತಿ ಬೆಳೆ ಬೂದಿ ಮಾಡಬಾರ್ದು ಅರ್ಧ ಬೆಂದು ಪೂರ್ತಿ ಅಂದ್ರೆ ಜಸ್ಟ್ ಕತ್ತ ನಂತರ ಅದು ಕಪ್ಪು ಸಿಗ್ತದೆ ಆ ಕಪ್ಪನ್ನು ಆಯ್ಕೆ ಮಾಡ್ಕೋಬೇಕು ಅದಕ್ಕೆ ನಮ್ಮ ಮಾರ್ಕೆಟಲ್ಲಿ ಸೈಂಧವ ಲವಣ ಕಲ್ಲುಪ್ಪು ಅಂತ ಹೇಳ್ತೇವೆ ಅದು ಸಿಗ್ತದೆ ಅದು ಆಮೇಲೆ ನಮ್ಮಲ್ಲಿ ರಂಜಲ ಗಿಡ ಅಂತ ಇರ್ತದೆ ರಂಜಲ ಗಿಡ ಅಂತ ಹೇಳಿರ್ತದೆ ಅದು ಈ ಏನು ನಿಮ್ಮ ಚಿಕ್ಕ ಹಣ್ಣಿನಾಗೆ ಸಣ್ಣ ಸಣ್ಣ ಹಣ್ಣಿಗಾಗ್ತದೆ ಅದು ಅದು ಸಿಕ್ಕಿದ್ರೆ ಆಗ್ಬೋದು ಸಿಗದೇ ಇದ್ದರೂ ಕೂಡ ಆಗ್ಬೋದು ತೊಂದರೆ ಏನಿಲ್ಲ ಆ ನಂತರದಲ್ಲಿ ನೀವು ಲವಂಗ ಅಂತ ಸಿಗ್ತದೆ ನಮಗೆ ಲವಂಗ ಸಿಗ್ತದೆ ಆಮೇಲೆ ದಾಲ್ಚಿನ್ನಿ ಸಿಗ್ತದೆ ಇವನ್ನೆಲ್ಲ ಸ್ವಲ್ಪ ಹುರಿದುಕೊಂಡು ಹುಡಿ ಮಾಡ್ಕೊಳ್ಬೇಕು ಈ ಉಮಿಯೊಟ್ಟಿಗೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೈಸ್ ಹುಡಿ ಮಾಡ್ಕೊಳ್ಬೇಕು ನೈಸ್ ಹುಡಿಯನ್ನು ದಿವಸ ಬೆಳಿಗ್ಗೆ ಒಂದು ಸ್ವಲ್ಪ ನೀರಿನೊಟ್ಟಿಗೆ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಹಚ್ಚಬೇಕು ಫಸ್ಟು ಹಲ್ಲಿನ ಬುಡ್ದೆಲ್ಲ ಹಚ್ಚಬೇಕು ಹಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಆಮೇಲೆ ಚೆನ್ನಾಗಿ ಬ್ರಷ್ನಲ್ಲಿ ಉಜ್ಜಬೇಕು ಅದು ಉಜ್ಜಿದಾಗ ಏನಾಗ್ತದೆ ನಿಮ್ಮ ಕಲೆಗಳನ್ನು ಮತ್ತು ಇದನ್ನು ಮತ್ತು ಹಲ್ಲಿನ ಬುಡದಲ್ಲಿ ರಕ್ತ ಬರುವುದಾಗಲಿ ಅಥವಾ ಟಾಚಿ ಕಟ್ಟುವುದಾಗಲಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡುತ್ತೆ ಸುಲಭವಾದಂಥ ವಿಧಾನ ಇನ್ನೊಂದು ವಿಧಾನ ಸುಲಭ ನಮ್ಮಲ್ಲಿ ಅಣಲೆಕಾಯಿ ಚೂರ್ಣ ಅಂತ ಸಿಗ್ತದೆ ಅದರಲ್ಲಿ ಹರಿತಕಿ ಚೂರ್ಣ ಅಂತ ಹೇಳ್ತೇವೆ ನಾವು ಅದನ್ನು ಮಾರ್ಕೆಟಿಂದ ತಂದ್ಕೊಳ್ಬೋದು ಅಥವಾ ನಿಮ್ಮ ಹರಿತಕಿ ಕಾಯಿ ಸಿಕ್ಕರೆ ಅದನ್ನು ನಮ್ಮ ಉತ್ತರ ಕನ್ನಡದಲ್ಲಿ ಎಲ್ಲ ಕಡೆ ಸಿಗ್ತದೆ ಕೆಲವೊಂದು ಕಡೆ ಸಿರ್ಸಿ ಸಿದ್ದಾಪುರ ಆ ಏರಿಯಾದಲ್ಲಿ ಸಿಗ್ತದೆ ನಿಮ್ಮಲ್ಲಿ ಅವೈಲೇಬಲ್ ಇರ್ಬೋದು ಇಲ್ಲ ಜಡಿಬುಟ್ಟಿ ಅಂಗಡಿಯಲ್ಲಿ ಸಿಗ್ತದೆ ಅದನ್ನು ತಂದ್ಕೊಂಡು ಹುಡಿ ಮಾಡ್ಕೊಳ್ಳಿ ಹುಡಿ ಮಾಡಿಕೊಂಡು ಚೆನ್ನಾಗಿ ಹುಡಿ ಮಾಡಿದ ಇದಕ್ಕೆ ನೀವು ಗೋಮೂತ್ರ ಅರ್ಕ ಅಂತೇಳಿ ನಮ್ಮಲ್ಲಿ ಸಿಗ್ತದೆ ಗೋಮೂತ್ರ ಅರ್ಕ ಅಂತೇಳಿ ಅದನ್ನು ಗೋಮೂತ್ರ ಅರ್ಕ ಮತ್ತು ಹುಡಿಯನ್ನು ಮಿಕ್ಸ್ ಮಾಡಿಬಿಟ್ಟು ಹಲ್ಲಿಗೆ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿ 5 ರಿಂದ 8 ನಿಮಿಷ ಬಿಟ್ಟು ಚೆನ್ನಾಗಿ ಉಜ್ಜಬೇಕು ಆಗ ಚೆನ್ನಾಗಿ ಇದಾಗ್ತದೆ ಮತ್ತು ಮಾರ್ಕೆಟ್ನಲ್ಲಿ ಗೋಮೂತ್ರದಿಂದ ತಯಾರು ಮಾಡಿದ ಕೆಲವು ಪೇಸ್ಟ್ಗಳು ಅವಲಭ್ಯ ಇರ್ತದೆ ಅದನ್ನು ಕೂಡ ಬಳಸ್ಬೋದು ಸುಲಭ ಅಂದರೆ ಇದು ಮಾಡಲಿಕ್ಕೆ ಆಗದೇ ಇದ್ದವರು ಈಗ ಸಿಟಿಯಲ್ಲಿ ಇರ್ತಾರೆ ಯಾವುದೂ ಅವೈಲೇಬಲ್ ಇಲ್ಲ ಆಗ ನಿಮಗೆ ಗೋಮೂತ್ರದ ಕಂಟೆಂಟ್ ಇರುವಂಥ ಪೇಸ್ಟ್ಗಳು ಈಗ ಮಾರ್ಕೆಟಿಗೆ ಬರ್ತಾ ಇದೆ ಅದನ್ನು ಬಳಸ್ಬೋದು ಅದು ಕೂಡ ಒಳ್ಳೆಯ ಪರಿಣಾಮಕಾರಿ ಆಗ್ತದೆ ಇನ್ನೂ ಹೆಚ್ಚಿನ ವಿವರಗಳೊಂದಿಗೆ ಮತ್ತೊಂದು ಟಿಪ್ಸಿಂದ ಸಿಗೋಣ ವಂದನೆಗಳು